ಶಿವಮೊಗ್ಗ ಜಿಲ್ಲೆಯಲ್ಲಿ ಆಸಾನ್ ದಂಕಲ್ ಡಿಸಿ ಕಚೇರಿ ಮೇಲೆ ನಿಂತು ಆಸಾನ್ ಕೂಗಿದ ಯುವಕ. ಎರಡು ದಿನಗಳ ಹಿಂದೆ ನಡೆದಂತ ಘಟನೆ ಈಗ ಬೆಳಕಿಗೆ ಬಂದಿದೆ. ಡಿಸಿ ಕಚೇರಿ ಮೇಲೆ ನಿಂತು ಆಸಾನ್ ಕೂಗಿದ್ದಾನೆ ಯುವಕ, ಮುಸ್ಲಿಂ ಭಾವುಟವನ್ನ ಹಾರಿಸಿದ್ದಾನೆ. ಆಸಾನ್ ಬಗ್ಗೆ ಕೆಎಸ್ ಈಶ್ವರಪ್ಪ ಅವಹೇಳನ ಆರೋಪ ಹಿನ್ನೆಲೆ ಈಶ್ವರಪ್ಪ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಆಪಲ್ ಕಲ್ತು ತರಕಾರಿ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಶಿವಮೊಗ್ಗ ಡಿಸಿ ಕಚೇರಿ ಮೇಲೆ ಒಬ್ಬ ಯುವಕ ಆಸಾನ್ ಅನ್ನ ಕೂಗಿದ್ದಾನೆ. ಆಸಾನ್ ಬಗ್ಗೆ ಕೆಎಸ್ ಈಶ್ವರಪ್ಪನವರು ಅವಹೇಳನ ಆರೋಪ ಮಾಡಿದ್ರು ಅನ್ನೋ ಒಂದು ಹಿನ್ನೆಲೆ ಹಾಗಾದ್ರೆ ಈಶ್ವರಪ್ಪನವರು ಈ ಹಿಂದೆ ಅಂಥ ವಿವಾದಾತ್ಮಕ ಹೇಳಿಕೆಯನ್ನ ಏನ್ ನೀಡಿದ್ರು ಅನ್ನೋ ಒಂದು ವಿಚಾರ ಬನ್ನಿ ಏನ್ ಹೇಳಿದ್ರು ಕೇಳಿಸ್ಕೊಳ್ಳೋಣ. ಸಭೆ ಸಮಾರಂಭ ನಡೀತಾ ಇರೋ ಸಂದರ್ಭದಲ್ಲಿ ತುಂಬಾ ಸ್ಪಷ್ಟವಾಗಿರ್ತೀನಿ, ಎಲ್ಲ ಧರ್ಮಕ್ಕೂ ಗೌರವ ಕೊಡಿ ಅಂತ ಮಾನ್ಯ ನರೇಂದ್ರ ಮೋದಿ ಹೇಳ್ತಾರೆ. ಮೈಕಟ್ಟು ಕೂಗಿದ್ರೇನೆ ಅಲ್ಲ ಕಿವಿ ಕೇಳೋದು. ನಮ್ಮ ದೇವಸ್ಥಾನದಲ್ಲೂ ಪೂಜೆ ಮಾಡ್ತೀವಪ್ಪ, ಅಲ್ಲೂ ಶ್ಲೋಕ ಹೇಳ್ತೀವಿ, ನಮ್ಮ ಹೆಣ್ಮಕ್ಕಳೆಲ್ಲ ಭಜನೆ ಮಾಡ್ತಾರೆ. ಅವ್ರಿಗಿಂತ ಜಾಸ್ತಿ ಭಕ್ತಿ ಪ್ರಪಂಚದಲ್ಲಿ ಧರ್ಮವನ್ನ ಉಳಿಸ್ತಾ ಇರಂತ ದೇಶ ಭಾರತ ಮಾತಾ. ಆದ್ರೆ ಇವ್ರಿಗೆ ಮೈಕು ಅದರಿಂದ ಮೈಕಲ್ ಜೋರಕ್ಕೆ ಹೋಗಿದ್ರೆ ಮಾತ್ರ ಅಲ್ಲಿ ಹೇಳಿದ್ರೆ ಅವನ್ ಕ್ಯೂಡ ಅಂತ ಹೇಳ್ಬೇಕಾಗತ್ತೆ. ಅವಶ್ಯಕತೆ ಇಲ್ಲ, ನಾನು ಅದಕ್ಕೋಸ್ಕರ ಹೇಳ್ತೇನೆ, ಆದಷ್ಟು ಬೇಗ ಈ ಸಮಸ್ಯೆ ಪರಿಹಾರ ಆಗ್ಬೇಕು. ಇರ್ಲಿ, ಸಭೆ ಸಮಾರಂಭ ನಡೀತಾ ಇರೋಂತ ಸಂದರ್ಭದಲ್ಲಿ ತುಂಬಾ ಸ್ಪಷ್ಟವಾಗಿರ್ತೀನಿ, ಎಲ್ಲ ಧರ್ಮಕ್ಕೂ ಗೌರವ ಕೊಡಿ ಅಂತ ಮಾನ್ಯ ನರೇಂದ್ರ ಮೋದಿ ಹೇಳ್ತಾರೆ. ಮೈಕಟ್ಟು ಕೂಗಿದ್ರೇನೆ ಅಲ್ಲ ಕಿವಿ ಕೇಳೋದು. ನಮ್ಮ ದೇವಸ್ಥಾನದಲ್ಲೂ ಪೂಜೆ ಮಾಡ್ತೀವಪ್ಪ, ಅಲ್ಲೂ ಶ್ಲೋಕ ಹೇಳ್ತೀವಿ, ನಮ್ಮ ಹೆಣ್ಮಕ್ಕಳೆಲ್ಲ ಭಜನೆ ಮಾಡ್ತಾರೆ. ಅವ್ರಿಗಿಂತ ಜಾಸ್ತಿ ಭಕ್ತಿ ಪ್ರಪಂಚದಲ್ಲಿ ಧರ್ಮವನ್ನು ಉಳಿಸ್ತಾ ಇರೋಂಥ ದೇಶ ಭಾರತ ಮಾತಾ. ಆದರೆ ಇವ್ರಿಗೆ ಮೈಕು ಅದರಿಂದ ಮೈಕೈ ಜೋರಕ್ಕೆ ಹೋಗಿದ್ರೆ ಮಾತ್ರ ಅಲ್ಲಿ ಹೇಳಿದ್ರೆ ಅವನು ಕ್ಯೂಡ ಅಂತ ಹೇಳ್ಬೇಕಾಗತ್ತೆ. ಅವಶ್ಯಕತೆ ಇಲ್ಲ, ನಾನು ಅದಕ್ಕೋಸ್ಕರ ಹೇಳ್ತೇನೆ, ಆದಷ್ಟು ಬೇಗ ಈ ಸಮಸ್ಯೆ ಪರಿಹಾರ ಆಗ್ಬೇಕು. ಇರ್ಲಿ, ಸಭೆ ಸಮಾರಂಭ ನಡೀತಾ ಇರೋಂಥ ಸಂದರ್ಭದಲ್ಲಿ ತುಂಬ ಸ್ಪಷ್ಟವಾಗಿರ್ತೀನಿ, ಎಲ್ಲ ಧರ್ಮಕ್ಕೂ ಗೌರವ ಕೊಡಿ ಅಂತ ಮಾನ್ಯ ನರೇಂದ್ರ ಮೋದಿ ಹೇಳ್ತಾರೆ. ಮೈಕಟ್ಟು ಕೂಗಿದ್ರೇನೆ ಅಲ್ಲ ಕಿವಿ ಕೇಳೋದು. ನಮ್ಮ ದೇವಸ್ಥಾನದಲ್ಲೂ ಪೂಜೆ ಮಾಡ್ತೀವಪ್ಪ, ಅಲ್ಲೂ ಶ್ಲೋಕ ಹೇಳ್ತೀವಿ, ನಮ್ಮ ಹೆಣ್ಮಕ್ಕಳೆಲ್ಲ ಭಜನೆ ಮಾಡ್ತಾರೆ. ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.